ಜಗತ್ತಿನ 6000 ಭಾಷೆಗಳಲ್ಲಿ ಕನ್ನಡ ಮೊದಲ 30 ಭಾಷೆಗಳಲ್ಲಿ ಇವತ್ತಿಗೂ ಒಂದಾಗಿದೆ. ಕನ್ನಡ ಭಾಷೆ ಸಾಯುವ ಭಾಷೆಯಲ್ಲ, ಆಚಂದ್ರಾರ್ಕವಾಗಿ ಉಳಿಯುವ ಭಾಷೆ ಎಂದು ಖ್ಯಾತ ರಂಗಕರ್ಮಿ ಹಾಗೂ ಕಿರುತೆರೆ ಮತ್ತು ಚಲನಚಿತ್ರ ನಟ ಶ್ರೀಪತಿ ಮಂಜನಬೈಲು ಹೇಳಿದ್ದಾರೆ. ಇವರು ಸ್ಕೌಟ್ಸ್ ಗೈಡ್ಸ್ ಕನ್ನಡ ಭವನದಲ್ಲಿ ನಡೆದ ಮೂಡುಬಿದ್ರೆಯ ಪ್ರಥಮ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಪ್ರಸ್ತುತ ಭಾಷೆಯ ಬದಲಾವಣೆಯಲ್ಲಿ ಹೆಚ್ಚಾಗಿ ಇಂಗ್ಲಿಷ್ ಓದಿದವರ ಕಾರ್ಯ ಹೆಚ್ಚಿದೆ. ಆದ್ದರಿಂದ ಕನ್ನಡದ ಹಲವು ಶಬ್ದಗಳು ಕಾಲಕಾಲಕ್ಕೆ ಹಿಂದಕ್ಕೆ ತಳ್ಳಿಸಿಕೊಂಡು ಅಲ್ಲಿ ಇಂಗ್ಲಿಷಿನ ಶಬ್ದಗಳು ಆಕ್ರಮಿಸಿಕೊಂಡದ್ದು ಇದೆ. ಇದು ಮನೆಯ ಪ್ರವೇಶ ಕೋಣೆ ಅಷ್ಟೇ ಅಲ್ಲ, ಅಡುಗೆ ಮನೆಗೂ ದಾಳಿ ಇಟ್ಟಿದೆ. ಕಾರಣ, ಮೀಸೆ ಹೊಕ್ಕಿಸಲು ಬಿಟ್ಟರೆ ದೇಹವನ್ನೇ ಒಳ ಹೊಕ್ಕಿಸಿ ವ್ಯಾಪಿಸುವ ಇಂಗ್ಲಿಷ್ನಂತ ಭಾಷೆ ಬೀಗುತ್ತಾ ನಿಂತಿದೆ. ಇಂಗ್ಲಿಷ್ ಮಾತನಾಡಿದರೆ ಅದು ಗೌರವ ಎಂಬ ಮನಸ್ಸು ಬೆಳೆದು ಬಿಟ್ಟಿದೆ. ಇದರಿಂದ ಹೊರಬರಬೇಕೆಂದರೆ ನಾವು ನಾವಾಗಬೇಕು ಎಂದು ಕನ್ನಡ ಭಾಷಾಭಿಮಾನವನ್ನ ಎತ್ತಿ ಹಿಡಿದಿದ್ದಾರೆ. ವರ್ಗ ವರ್ಣ ವೈಷಮ್ಯ ಲೆಕ್ಕಿಸದೆ ಪೂಜೆಗೊಳ್ಳುತ್ತಿದೆ ಸಂಸಾರ. ಸ್ವರ್ಗವೆನ್ನುವುದು ಇನ್ನೆಲ್ಲಿರುವುದು? ಇಲ್ಲೇ ಕಾಲಡಿ ನೆಲದಲ್ಲಿ. ಈ ಕೌಟುಂಬಿಕ ಗೋಷ್ಠಿ ಪಟದಲ್ಲಿ ಸ್ನೇಹ ಮೋಹ ತಿಕ್ಕಾಟಗಳು, ತಮ್ಮ ತಮ್ಮ ಗಂಡಂದಿರ ಪಕ್ಕ ಬೀಗುವ ರರನಗೆ ಹೆಣ್ಣುಗಳು, ಹೆಗಲಿಗೆ ಹೆಗಲ ತಾಕಿಸಿ ನಿಂತಿದ್ದಾನೆ ಜಾಂಬವನು. ಚಿತ್ರಪಟದ ಅಂದಾಜೇ ಇಲ್ಲ ತಿರುಮೂರ್ತಿ ಹನುಮಂತನಿಗೆ. ಕರಿಯ ಮುಸುಕಲ್ಲಿ ಬಿಂಬಗ್ರಾಹಿ ಮಂದ್ರದಲ್ಲಿ ಗೊಣಗಿದ ಹೀಗೆ. ಕರಿಯ ಮುಸುಕಲ್ಲಿ ಬಿಂಬಗ್ರಾಹಿ ಮಂದ್ರದಲ್ಲಿ ಗೊಣಗಿದ ಹೀಗೆ. ಕೆಳಗಿಳಿಸಿರಿ ಸ್ವಾಮಿ. ಕರಿಯ ಮುಸುಕಲ್ಲಿ ಬಿಂಬಗ್ರಾಹಿ ಮಂದ್ರದಲ್ಲಿ ಗೊಣಗಿದ ಹೀಗೆ. ಹೆಗಲ ಬಿಲ್ಲ ಕೆಳಗಿಳಿಸಿರಿ ಸ್ವಾಮಿ. ಜಾಗ ಉಂಟು ಇನ್ನೊಬ್ಬರಿಗೆ. ಥಟ್ಟನೆ ನೆನಪು ಸೇತುರಾಮನಿಗೆ, ಥಟ್ಟನೆ ನೆನಪು ಸೇತುರಾಮನಿಗೆ. ಮರುಳು ಸೇವೆಯ ಅಳಿಲು ಮರಿ. ರಾಮ ಧ್ಯಾನಿಸಿದ ಮರುಕ್ಷಣದಲ್ಲಿ ಅಳಿಲಿದೆ ಆತನ ಹೆಗಲಲ್ಲಿ. ನಮ್ಮ ನಾಡಿನ ಪರಿಸರ ಭಾಷೆ ಮತ್ತು ಸಂಸ್ಕೃತಿಯ ಸಂರಕ್ಷಣೆಯ ನಿಟ್ಟಿನಲ್ಲಿ ಆಡಳಿತಾತ್ಮಕವಾಗಿ ಮತ್ತು ಬದಲಾವಣೆ ಆಗಬೇಕು. ಇದಕ್ಕಾಗಿ ಸೇರಿದ ಎಲ್ಲ ಸಾಹಿತಿಗಳು, ಸಾಹಿತ್ಯ ಅಭಿಮಾನಿಗಳು ನಮ್ಮೊಂದಿಗೆ ಕೈಜೋಡಿ ಮುಂದಿನ ವರ್ಷ ನೀವು ವೀಳ್ಯ ತೆಗೊಂಡ್ರೆ, ಸಂತೋಷದಲ್ಲಿ ವೀಳ್ಯ ತೆಗೊಂಡ್ರೆ, ಅದನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ, ಅದನ್ನು ಮೂಡುಬಿದ್ರಿಗೆ ನೀವು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಾಡುವಾದ್ರೆ, ನಾವೆಲ್ಲರೂ ನಮ್ಮ ಹಿಂದಿನ ಎಲ್ಲ ಒಳ್ಳೆಯ ಕೆಟ್ಟ ಅನುಭವಗಳನ್ನು ಇಟ್ಟುಕೊಂಡು ಈ ವರ್ಷ ಎಂದೂ ತಪ್ಪಿ ಬೀಳದಾಗೆ ಬಹಳ ಸುಂದರವಾಗಿ ಸಾಹಿತ್ಯ ಸಮ್ಮೇಳನ ಮಾಡಲಿಕ್ಕೆ ನಾವು ಸದಾ ಸಿದ್ಧ.